ನೀವು ನೋಡ್ತಾ ಇದ್ರ ವಿಜಯವಾಣಿ ಡಿಜಿಟಲ್. ನಾನ್ ರೋಜಾ ಮನು ಪಾಟೀಲ್. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್, ಪವಿತ್ರಗೌಡ ಸೇರಿ 13 ಜನ ಲಾಕ್ ಆಗಿದ್ದಾರೆ ಆರೋಪಿಗಳು. ಸೊ ಹತ್ಯೆ ನಡೆದಂತಹ ಖಾಲಿ ಜಾಗ ಏನಿದೆ, 3-4 ಎಕರೆ, ಆ ಜಾಗದ ಮಾಲೀಕರಾದಂತಹ ಪಟ್ಟಣಗೆರೆ ಜಯಣ್ಣ ಅವರು ನಮ್ಮೊಟ್ಟಿಗಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ಕಾರ ಜಯಣ್ಣ. ನಮಸ್ಕಾರ ಜಯಣ್ಣ ಅವರೇ. ಮೊದಲನೇದಾಗಿ ನಾನು ನಿಮ್ಗೆ ಕೇಳುವಂತಹ ಪ್ರಶ್ನೆ ಅಂತ ಅಂದ್ರೆ, ಈ ಒಂದು ವಿಚಾರ ಗೊತ್ತಾದ ತಕ್ಷಣ, ಅಂದ್ರೆ ನಿಮ್ಮ ಮಾಲೀಕತ್ವದಲ್ಲಿ ಇರುವಂತಹ ಜಾಗದಲ್ಲಿ ಹತ್ಯೆ ನಡೆದಿದೆ ಅಂತ ಗೊತ್ತಾದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ನನಗೆ ಈ ಘಟನೆ ನಡೆದಿದ್ದು ಟಿ ವಿ ಮುಖಾಂತರ, ಟಿ ವಿ ನೋಡ್ತಾ ಇದ್ದಾಗ 9 ತಾರೀಕು ಬೆಳಿಗ್ಗೆ 10 ಗಂಟೆಗೆ ಗೊತ್ತಾಯಿತು. ಅದಾದಮೇಲೆ ಟಿ ವಿ ನೋಡ್ತಾನೆ ಮುಂದುವರೆದಾದಮೇಲೆ ದರ್ಶನ್ ಒಬ್ಬರೇ ಅರೆಸ್ಟ್ ಅಂತ ಬಂದಿದ್ದು, ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ 10 ಜನ 12 ಜನ ಆಗ್ತಾ ಬಂತು. ಅದಾದಮೇಲೆ ನನಗೆ ಸ್ವಲ್ಪ ವಿಚಾರ ತಿಳ್ಕೊಳ್ಳಿಕ್ಕೆ ಶುರು ಮಾಡಿದೆ, ಏನಿದು ಆಗಿದ್ದು ಅಂತೇಳಿ. ಸೊ ಅದಕ್ಕೋಸ್ಕರ ನಾನು ನಮ್ಮಲ್ಲಿ ನಾನು ಯಾರು ಬಾಡಿಗೆ ಕೊಟ್ಟಿದ್ದೆ ಜಾಗದಲ್ಲಿ, ಅವರು ಊರಲ್ಲಿರಲಿಲ್ಲ ಅವತ್ತು, ಅವರು ಬೇರೆ ಕಡೆ ಎಲ್ಲ ಹೋಗಿದ್ದರು. ಮಾರನೇ ದಿವಸ ಬಂದರು. ಮಾರನೇ ದಿವಸ ಬಂದಾದಮೇಲೆ ಅವ್ನು ನನಗೆ ಗೊತ್ತೇ ಇಲ್ಲಣ್ಣ ಏನೇನಾಗಿದೆ ಅನ್ನೋದು ಅಂತೇಳಿ ಅವನು ಹೇಳ್ದ. ಅದರಿಂದನೇ ಅಷ್ಟೇ ಗೊತ್ತಾಗಿದ್ದು, ಮಿಕ್ಕಿದ್ದೆಲ್ಲ ಟಿ ವಿ ಮಾಧ್ಯಮದಲ್ಲೇ ನೋಡ್ತಾ ಇರೋದು ನಾನು. ಇವಾಗ ನಿಮ್ಮ ಮಾಲೀಕತ್ವದ ಜಾಗ ಅಂತಂದರೆ ಸಿ ಸಿ ಟಿ ವಿ ಅಳವಡಿಕೆ ಇರುತ್ತೆ, ನಾನು ಬಂದಾಗಿಂದ ಎಲ್ಲ ನಿಮ್ಮ ಮನೆ ಸುತ್ತನೂ ನಾನು ಅಬ್ಸರ್ವ್ ಮಾಡಿದೆ, ಹಾಗೆ ಸೆಕ್ಯೂರಿಟಿ ಅಂತ ಹೇಳಿ ಇರುತ್ತೆ, ಅವರು ಒಳಗಡೆ ಬಿಡೋಕಿನ್ನ ಮೊದಲು ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತಾರೆ, ಅದೇನು ಆಗಲಿಲ್ವಾ ಅಂತೇಳ್ಬಿಟ್ಟು ಹೇಗಾಯಿತು? ಎಲ್ಲದರಲ್ಲೂ ಮುನ್ನೆಚ್ಚರಿಕೆ ಮುಂದೆನೇ ಬಿಡೋದು, ಒಳಗಡೆ ಬಿಡಬೇಕಾದ್ರೆ ಒಂದು ಅದು ಬ್ಯಾಂಕ್ ಮತ್ತು ಫೈನಾನ್ಸ್ ಕಂಪ್ನಿಗಳು ಜಾಗ ಆಗಿರೋದ್ರಿಂದ ವೆಹಿಕಲ್ಸು ಸಿ ಸಿ ಟಿ ವಿ ಕ್ಯಾಮ್ರಾ ಮಾನಿಟರ್ ಮಾಡೇ ಒಳಗೆ ಹೋಗುತ್ತೆ, ಆಚೆ ಬರಬೇಕಾದ್ರೂ ಸಿ ಸಿ ಟಿ ವಿ ಮಾನಿಟರಾಗಿ ಆಚೆ ಬರುತ್ತೆ. ಬಟ್ ಇದರಲ್ಲಿ ದರ್ಶನ್ ಹೋಗೋದ್ರಲ್ಲಿ ಏನು ನ್ಯೂನ್ಯತೆ ಆಗಿದೆ ಅಂದರೆ, ಅವನ ಜೊತೇಲಿ ದರ್ಶನ್ ಜೊತೆ ನಮ್ಮ ತಂಗಿ ಮಗ ವಿನಯ್ ಇದ್ದ, ವಿನಯ್ ಜೊತೇಲಿ ಅವರೆಲ್ಲ ಹೋಗಿರೋದು, ಅದರಿಂದ ಅಲ್ಲಿ ಅವರು ಸೆಕ್ಯೂರಿಟಿ ಅವರು ಏನೂ ಕೇಳಿಲ್ಲ. ನಿಮ್ಮ ತಂಗಿ ಮಗ ಇದ್ದ ಅನ್ನುವಂಥ ಒಂದು ಕಾರಣದಿಂದ ಈಸಿಯಾಗಿ ಒಳಗಡೆ ಹೋಗಲಿಕ್ಕೆ ಸಾಧ್ಯ ಆಯಿತು. ಒಳಗಡೆ ಹೋದ್ಮೇಲೆ ಏನೇನಾಯಿತು ಅನ್ನುವಂಥದ್ದು ಸಂಕ್ಷಿಪ್ತವಾದ ವಿವರಣೆ ಇದೆ, ಪೊಲೀಸರು ಕಲೆ ಹಾಕಿದ್ದಾರೆ ಮಹರ್ಜರು ಮಾಡಿದ್ರ ಮುಖಾಂತರ. ಸೊ ಈ ವಿಚಾರವಾಗಿ ನಿಮ್ಮ ಬಳಿ ವಿಚಾರಣೆ ಏನಾದರೂ ನಡೆದಿದೆಯಾ? ನನ್ನ ಬಗ್ಗೆ ಯಾವುದೇ ವಿಷಯ ಗೊತ್ತಿಲ್ಲ, ನೀವು ಟಿ ವಿ ಮಾಧ್ಯಮದಲ್ಲಿ ತೋರಿಸ್ತಾ ಇರೋದು ಮಾತ್ರ ಗೊತ್ತಿದೆ, ಟಿ ವಿ ಮುಖಾಂತರ ನಾನು ನೋಡ್ತಾ ಇದ್ದೀನಿ. ಅದಾದಮೇಲೆ ಯಾರೂ ನನ್ನ ಜೊತೇಲಿ ಸಂಪರ್ಕದಲ್ಲಿಲ್ಲ, ಇವತ್ತವರೆಗೂ ಯಾರೂ ಸಂಪರ್ಕದಲ್ಲಿಲ್ಲ. ಅಲ್ಲ ಅಂದರೆ ಈ ವಿಚಾರನ ನಿಮ್ಮ ಬಳಿ ಪೊಲೀಸ್ನವರು ಏನಾದರೂ ವಿಚಾರಣೆ ಮಾಡಲಿಕ್ಕೆ ಬರಬೇಕು ಅಂತ ಈ ರೀತಿಯಾದಂಥ ಹೇಳಿಕೆಗಳನ್ನು ಏನಾದರೂ ಹೇಳಿದ್ದಾರಾ? ನಾನು ಇವತ್ತವರೆಗೂ ಯಾರು ಕರೆದೂ ಇಲ್ಲ. ನಾನು ಕರೆದು ನಾನು ಕಾನೂನು ಅಡಿಯಲ್ಲಿ ಹೋಗಿ ನಾನು ಏನು ಎಕ್ಸ್ಪ್ಲನೇಷನ್ ಕೊಡಬೇಕು ಕೊಟ್ಟು ಬರ್ತೀನಿ. ಈ ಒಂದು ಖಾಲಿ ಜಾಗ ಏನಿದೆ ಸರ್, 3-4 ಎಕರೆ ಖಾಲಿ ಜಾಗ ಏನಿದೆ, ಸೊ ಅಲ್ಲಿ ಅದು ಒಂದು ಅಪರಾಧಗಳ ಕೃತ್ಯ ನಡೆಯುವಂತಹ ಒಂದು ಅಡ್ಡೆಯಾಗಿತ್ತು ಅನ್ನುವಂತಹ ಗಾಳಿ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ನಾನು ಈ ಗಾಳಿ ಮಾತಿಗೆಲ್ಲ ಬೆಲೆ ಕೊಡಲ್ಲ. ಅಲ್ಲಿ ಯಾವುದು ಅನೈತಿಕ ವ್ಯವಹಾರಗಳು ಆಗಕ್ಕೆ ಜಾಗ ಅಲ್ಲ ಅಲ್ಲೋದು ಅಲ್ಲಿ, ಯಾಕೆಂದರೆ ಸುತ್ತಲೂ ಮನೆ ಇದ್ದಾವೆ, ಅದು ನಮ್ಮ ಕಡೆಯವ್ರದ್ದೇ ಮನೆಗಳಿರೋದ್ರಿಂದ ಒಂದು ಆ ಥರ ಆಗೋದಿಕ್ಕಾಗೋದಿಲ್ಲ. ಎಲ್ಲ ಕಡೆಯೂ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ, ಸುಮಾರು 10-15 ಕ್ಯಾಮ್ರಾ ಇದ್ದಾವೆ. ಈ ಅನೈತಿಕ ಆಗಿದ್ದರೆ ಒಂದು ಯಾರನ್ನ ಸಿಕ್ಕಿ ಹಾಕೋಬೇಕಾಗಿತ್ತು, ಇಷ್ಟೊತ್ತಿಗೆ ನನಗೆ ಕಂಪ್ಲೇಂಟೇ ಬರಬೇಕಾಗಿತ್ತು ಆ ಥರ ಆಗಿದ್ದರೆ. ಯಾರೂ ಬಂದಿಲ್ಲ, ಇವತ್ತವರೆಗೂ ಬಂದಿಲ್ಲ. ಇನ್ನು ವಿನಯ್ ದರ್ಶನ್ ತುಂಬ ಆಪ್ತರು ಅನ್ನುವಂಥದ್ದು, ಸೊ ನಿಮಗೆ ಎಷ್ಟು ಹಿಂದೆಯಿಂದ ದರ್ಶನ್ ಪರಿಚಯ? ನನಗೆ 2000 ಇಸ್ವಿಯಿಂದನೂ ಗುರುತು ದರ್ಶನ್ನು. ನಾನು ಕನ್ನಡ ಪರ ಸಂಘಟನೆ ನಡೆಸ್ತಾ ಇದ್ದಾಗಲಿಂದನೂ ಕನ್ನಡ ರಾಜ್ಯೋತ್ಸವಕ್ಕಾಗಲಿ ಬೇರೆ ಫಂಕ್ಷನ್ಗಾಗಲಿ ದರ್ಶನ್ ಕರೀತಿದ್ದೆ, ದರ್ಶನ್ ಬರ್ತಾಯಿದ್ರು, ನಮ್ಮ ಭಾರಿ ಚೆನ್ನಾಗಿದ್ದಾರೆ ದರ್ಶನ್, ಅವತ್ತಿಂದನೂ ನನ್ನ ಜೊತೆ ಚೆನ್ನಾಗಿದ್ದಾರೆ. ಇವಾಗ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ, ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಜೊತೆಗೆ ನಿಮ್ಮ ತಂಗಿ ಮಗ ಕೂಡ ಇದ್ದಾರೆ ಆ ಸ್ಥಾನದಲ್ಲಿ. ಈ ಕೃತ್ಯ ಮರ್ಡರ್ ಮಾಡೋವಂಥ ಕೃತ್ಯ ಅಲ್ಲ, ತಪ್ಪು ಮಾಡಿರ್ಬೋದು ಆ ಹುಡುಗ ಯಾರೋ ಸತ್ತವನು, ಬಟ್ ಅವನು ಕರೆಸಿ ಬುದ್ಧಿ ಹೇಳ್ಬೋದಾಗಿತ್ತು, ಇಲ್ಲ ಅಂತಂದ್ರೆ ಅಲ್ಲೇ ಬುದ್ಧಿ ಹೇಳ್ಬೋದಾಗಿತ್ತು, ಇಲ್ಲ ಅವ್ನು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಸೊ ಇವರು ಮುಂಜಾಗ್ರತೆ ಇಲ್ಲದೆ ಯೋಚನೆ ಮಾಡದೆ ಈ ಕರೆಸ್ಕೊಂಡು ಏನೋ ಮಾಡೋಕ್ಕೋಗಿ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಈ ಕೇಸ್. ಸರ್, ಈ 3-4 ಎಕರೆ ಜಾಗ ಏನಿದೆ, ಸೊ ಇಲ್ಲಿ ಈ ಜಾಗನ ಒಂದಷ್ಟು ಸೀಸ್ ಆದಂತಹ ಗಾಡಿಗಳನ್ನು ನಿಲ್ಲಿಸೋದಕ್ಕೆ ಬಳಕೆ ಮಾಡ್ಕೊಳ್ಳಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಈ ಬಡ್ಡಿ ವಸೂಲಿ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ರು, ಅಲ್ಲಿ ಕರ್ಕೊಂಡು ಒಂದು ಬೆದರಿಕೆ ಹಾಕೋದು, ಸೊ ಈ ರೀತಿಯಾಗೆಲ್ಲ ಟಾಕ್ಸ್ ಬರ್ತಾ ಇದೆ. ಸೊ ನೀವೇ ಹೇಳಕ್ಕೆ ಇಷ್ಟಪಡ್ತೀರಾ? ಈ ಸುದ್ದಿ ಸುಳ್ಳಮ್ಮ, ಬಟ್ ಬಡ್ಡಿ ಕೊಡೋಂಥ ಜನ ಯಾರೂ ಇಲ್ಲ ಅಲ್ಲಿ, ಎಲ್ಲರೂ ಚೆನ್ನಾಗಿದ್ದಾರೆ. ಬಡ್ಡಿ ಕೊಟ್ಟು ಸಂಪಾದನೆ ಮಾಡೋಕ್ಕೆಲ್ಲ ಅವರವರೇ ವ್ಯವಹಾರ ಮಾಡ್ತಾಯಿದ್ದಾರೆ, ಅವರವರೇ ಚೆನ್ನಾಗಿ ಮಾಡ್ಕೋತಾ ಇದ್ದಾರೆ. ಬಟ್ ಇದೆಲ್ಲ ಸುಳ್ಳಿನ ಸುದ್ದಿಗಳು, ಮಧ್ಯದಲ್ಲಿ ನನಗೆ 2-3 ಚಾನಲ್ನವರು ಕೇಳಿದ್ರು, ಬಟ್ ಅದೆಲ್ಲ ಸುಳ್ಳು ಸುದ್ದಿಗಳು. ಯಾವುದಾನ ಒಂದು ಇನ್ಸಿಡೆಂಟ್ ಆಗಿದ್ದರೂ ನಮ್ಮ ಗಮನಕ್ಕೆ ಬರ್ತಾಯಿತ್ತು, ಇದು ಇವತ್ತವರೆಗೂ ಯಾವುದೂ ಆಗಿಲ್ಲ. ಇನ್ನು ಅಲ್ಲಿ ಶೂಟಿಂಗ್ ನಡೆಸೋದು ಅಂದರೆ ದರ್ಶನ್ ಬಂದು ಹೋಗ್ತಾ ಇದ್ರು ಅಲ್ಲಿಗೆ ಆವಾಗ ಆವಾಗ ಅನ್ನುವಂತಹ ಮಾಹಿತಿ ಕೂಡ ಇದೆ, ಶೂಟಿಂಗ್ ಏನಾದರೂ ನಡೀತಾ ಇತ್ತಾ ಅಲ್ಲಿ ಅಂತ ಹೇಳ್ಬಿಟ್ಟು. ನಮ್ಮ ಜಾಗದಲ್ಲಿ 2 ಶೂಟಿಂಗ್ ಆಗಿದೆ, ಒಂದು ದರ್ಶನ್ ಶೂಟಿಂಗ್ ಆಗಿದೆ, ಇನ್ನೊಂದು ಬೇರೆ ಕನ್ನಡ ಪಿಕ್ಚರ್ ಆಗಿದೆ.
ಆ ಎರಡು ಕನ್ನಡ ಪಿಕ್ಚರಲ್ಲೂ ನನಗೆ ಆಗಿದ್ದ ದಿವಸ ಗೊತ್ತಾಗಲಿಲ್ಲ. ಅದಾದಮೇಲೆ ದರ್ಶನೇ ಅವರು ಹೇಳಿದ್ರು ನಾನೊಂದು ಪಿಕ್ಚರ್ ಮಾಡಿದ್ದೀನಿ ಅಣ್ಣ ಇದರಲ್ಲಿ ಅಂತ ಹೇಳಿದ್ರು. ಬಟ್ ಇನ್ನೊಬ್ಬರು ಕನ್ನಡ ಪಿಕ್ಚರ್ ಹೇಳಿದ್ದು ನನ್ನ ತಂಗಿ ಮಗನೂ ಹೇಳ್ದ. ಎರಡು ಶೂಟಿಂಗ್ ಆಗಿದೆ, ಫೈಟಿಂಗ್ ಸೀನ್ಸ್. ಸೊ ಈ ಒಂದು ಹತ್ಯೆ ಪ್ರಕರಣ ಆಗಿರೋದು ಸರ್ ನಿಮ್ಮ ಮೇಲೆ ಬಿಕಾಸ್ ನೀವು ಮಾಲೀಕರಾಗಿರೋದ್ರಿಂದ ಏನಾದರೂ ಪ್ರಭಾವ ಬೀರಬಹುದು ಅನ್ನುವಂತಹ ಏನಾದರೂ ಅನಿಸ್ತಾ ಇದೆಯಾ ನಿಮಗೆ? ಪ್ರಭಾವ ಅಂದರೆ ಯಾವ ಥರ ಪ್ರಭಾವ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಾನು ಆವಾಗಲೇ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ, ಈಗ ಮನೆ ಓನರ್ ಬಾಡಿಗೆ ಕೊಟ್ಟಿರ್ತಾರೆ ಅಂದರೆ ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಯಿತು ಅಂದರೆ ಅಯ್ಯೋ ದೊಡ್ಡ ತಲೆನೋವಾಗ್ಬಿಡುತ್ತೆ ಅವ್ರಿಗೆ. ಸೊ ನಿಮಗೆ ಏನು ಅನಿಸ್ತಾ ಇದೆ? ನನಗೆ ಈ ಇನ್ಸಿಡೆಂಟು ಟಿ ವಿ ಮಾಧ್ಯಮದಲ್ಲೆಲ್ಲ ನೋಡಾದಮೇಲೆ ನಾನು ನನ್ನ ಬಾಡಿಗೆದಾರನ್ನ ಕಿಶೋರ್ನ ಕರೆಸಿ ನಾನು ವಾರನ್ ಮಾಡಿದ್ದೀನಿ, ಇನ್ನು ಮುಂದೆ ಯಾರಾದರೂ ಇದ್ದರೆ ಒಳಗೆ ಬಿಡೋದಾಗಲಿ ಏನಾದರೂ ಮಾಡಿದರೆ ನಾನು ನಿನ್ನ ಮೇಲೆ ಆ್ಯಕ್ಷನ್ ತಗೋತೀನಿ, ಖಾಲಿ ಮಾಡಿಸ್ತೀನಿ ಅಂತಲೂ ಹೇಳಿದ್ದೀನಿ. ಬಟ್ ಅದರಲ್ಲಿ ಅವನದೇನು ಪಾರ್ಟ್ ಇಲ್ಲ, ಪಾಪ ಈಸ್ ಅನ್ ಇನ್ನೋಸೆಂಟ್. ಅವನ ಮನೆಯವರು ಜರ್ನಲಿಸಮ್ಮು, ಅವರು ಡೆಕ್ಕನ್ ಹರಾಲ್ಡಲ್ಲಿ ಏನು ಕೆಲಸ ಮಾಡ್ತಾರೆ. ಸೊ ಅವ್ರು ಅಂಥ ವ್ಯಕ್ತಿ ಅಲ್ಲ, ಅವನು ಒಳ್ಳೆಯ ವ್ಯಕ್ತಿ. ಪಾರ್ಟಿ ಗಿರ್ಟಿ ಚಿಕ್ಕ ಪುಟ್ಟದ್ದು ಆ ಥರ ಏನಾದರೂ ನಡೆಯೋ ಒಂದು ಮಾಹಿತಿ ಏನಾದರೂ ಇತ್ತ ಸರ್? ನಮ್ಮಲ್ಲಿ ಯಾವ ಪಾರ್ಟಿ ಗಿರ್ಟಿ ನಡೆಯೋದಿಲ್ಲ ಅಲ್ಲಿ, ಅಲ್ಲಿ ಪಾರ್ಟಿ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ. ಬಟ್ ಆದರೆ ಬೇರೆ ಹೋಟ್ಲುಗಳಲ್ಲಿ ನಡೀತಾ ಇದ್ದಿರುತ್ತೆ, ಗೊತ್ತಿರುತ್ತೆ. ಅಲ್ಲಿ ಏನೇನಕ್ಕೆಲ್ಲ ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ ಸರ್ ಆ ಅಷ್ಟು ಜಾಗನ? ಓ ಸಂಕ್ಷಿಪ್ತವಾಗಿ ಒಂದಷ್ಟು ವಿವರಣೆ ಕೊಡೋದಾದರೆ ಜಾಗದ ಬಗ್ಗೆ. ಜಾಗದ ಬಗ್ಗೆ ಏನಿಲ್ಲ, ಎಂಟ್ರೆನ್ಸ್ ಒಂದು ಮಾತ್ರ ಖಾಲಿ ಇದೆ, ಮಿಕ್ಕಿದ ಎಲ್ಲೂ ಜಾಗ ಖಾಲಿ ಇಲ್ಲ. ಅಲ್ಲಿ ಬಸ್ಸು, ಲಾರಿ, ಕಾರು, ಸ್ಕೂಟ್ರು, ಟ್ಯಾಕ್ಟ್ರು, ರಿಕ್ಷಾ, ಇದಲ್ಲದೇನು ಸಿ ಸಿ ಬಿ ಅವ್ರ ಡಿಪಾರ್ಟ್ಮೆಂಟಿಂದ ರೈಡ್ ಮಾಡಿರೋದು ರೌಡಿಗಳದೆಲ್ಲ ವೆಹಿಕಲ್ಸು ಅಲ್ಲೇ ಇದ್ದಾವೆ. ಫೈನಲಿ ಸರ್, ಫೈನಲಿ ಕೊಲೆ ಆಗಿರುವಂತಹ ರೇಣುಕಾ ಸ್ವಾಮಿ, ಇದಕ್ಕೆ ಕಾರಣ ಆಗಿರುವಂತಹ ಮೇನ್ ಅಪರಾಧಿಗಳು ಪವಿತ್ರಗೌಡ, ದರ್ಶನ್ ಹಾಗೆ ನಿಮ್ಮ ತಂಗಿಯ ಮಗ ವಿನಯ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ಏನು ಫೈನಲಿ ಏನು ಶಿಕ್ಷೆ ಆಗಬೇಕು ಸಾಬೀತಾದರೆ ನಿಮ್ಮ ಪ್ರಕಾರ? ನಾನು ಶಿಕ್ಷೆ ಕಾನೂನಡಿ ಕೋರ್ಟ್ ಏನು ಶಿಕ್ಷೆ ಕೊಡುತ್ತೋ ಅದು ಅನುಭವಿಸ್ಲೇಬೇಕು. ಅದು ಬಿಟ್ಟು ನಾವು ಮಿಕ್ಕಿದ ಕೋರ್ಟಲ್ಲಿ ಏನಾಗುತ್ತೆ ಅಂತ ನಾವು ಊಹೆ ಮಾಡಿ ಹೇಳಲಿಕ್ಕಾಗಲ್ಲ. ಕಾನೂನಡಿ ಏನಿದೆಯೋ ಕಾನೂನು ಅಡಿಯಲ್ಲೇ ಹೋಗಬೇಕಷ್ಟೇ. ಸರ್, ಇನ್ನು ನಿಮ್ಮ ತಂಗಿ ಮಗ ಆದಂತಹ ವಿನಯ್ ಅವರು, ಅವರ ಸ್ವಭಾವ ಹೇಗಿತ್ತು? ನೀವು ಕೊನೆಯದಾಗಿ ಅವರನ್ನ ಮಾತನಾಡಿಸಿದ್ದು ಯಾವಾಗ? ಈ ಇನ್ಸಿಡೆಂಟ್ ಆಗಿ 9ನೇ ತಾರೀಕಿದ್ದು ಬಂದಿದ್ದು, 8ನೇ ತಾರೀಕು 3 ಗಂಟೆಯಿಂದ 5 ಗಂಟೆ ಅವರು ನಮ್ಮ ಜೊತೆಲೇ ಇದ್ದ. 8ನೇ ತಾರೀಕು ಆಗಿದ್ದು, 8ನೇ ತಾರೀಕಲ್ಲ ಅಲ್ಲ, 9 ಆಗಿದ್ದು, 8 ರಾತ್ರಿ. 8ನೇ ತಾರೀಕು ಆಗಿತ್ತು ಅಂದರೆ ಹತ್ತನೇ ತಾರೀಕು ವೆಸ್ಟ್ ಎಂಡಲ್ಲಿ ಊಟಕ್ಕೆ ಹೋಗಿದ್ವಿ. ನಾನು 3 ಗಂಟೆಗೆ ಬರೋಕ್ಕೆ ಹೇಳಿದೆ, 3 ಗಂಟೆಗೆ ಬಂದವನು, 6 ಗಂಟೆ ಅವರು ಜೊತೆಲೇ ಇದ್ವಿ. ಆ ವೆಸ್ಟ್ ಎಂಡಲ್ಲಿ ಒಂದು ಸ್ವಲ್ಪ ಬುಕ್ಕಿಂಗ್ಸ್ ಎಲ್ಲ ಮಾಡಬೇಕಾಗಿತ್ತು. ಸೊ ಜೊತೆಲೇ ಇದ್ದ, ನನಗೇನು ಗೊತ್ತೇ ಆಗಲಿಲ್ಲ, ನನ್ನಲ್ಲಿ ಚೇಂಜ್ ಆಗಿರೋದಾಗಲಿ ಏನಾಗಲಿ ಗೊತ್ತಾಗಲಿಲ್ಲ. ಬಟ್ ಚೆನ್ನಾಗೇ ಇದ್ದ ನಮ್ಮ ಜೊತೆ, ಆರಾಮಾಗಿ ಮಾತಾಡಿಕೊಂಡು ಯಾವುದೇ ಊಟ ಗೀಟ ಮಾಡ್ಕೊಂಡು ಜೊತೆಲೇ ಇದ್ವಿ, ಚೆನ್ನಾಗೇ ಇದ್ದ. ಬಟ್ ಯಾವುದೋ ಒಂದು ಸ್ಟ್ರೆಸ್ಸಲ್ಲಾಗಲಿ ಯಾವುದ್ರಲ್ಲಾಗಲಿ ಇದ್ದಂಗೆ ಕಾಣಲಿಲ್ಲ ನನಗೆ, ಚೆನ್ನಾಗೇ ಇದ್ದ. ದರ್ಶನ್ ಮತ್ತು ವಿನಯ್ ಅವರ ಒಡನಾಟ ಹೇಗಿತ್ತು ಅದ್ರ ಬಗ್ಗೆ? ದರ್ಶನ್ ಅವರು ಅವರಿಬ್ಬರು ಚೆನ್ನಾಗೇ ಇದ್ದರು. ಅದಾದ ಮೇಲೆ 4 ಇವತ್ತಿಗೆ ಅದು ಒಂದು ವಾರಕ್ಕೆ ಮುಂಚೆ ಅವರೇ ಬಂದಿದ್ದರು ನನಗೆ. ನಾನು ಬಂದು ಮನೆಗೆ ಗಾಡಿ ತಿರುಗಿಸ್ದೆ, ಅವರು ಗಾಡಿ ಮೇಲ್ಗಡೆಯಿಂದ ಬಂದರು. ಬಂದು ದರ್ಶನ್ ಬಂದು ನನ್ನ ಹತ್ರ ಮಾತಾಡಿ ಆಶೀರ್ವಾದ ತೊಗೊಂಡು ದರ್ಶನ್ ಅವನಿಬ್ಬರು ಒಟ್ಟಿಗೆ ಹೋದರು. ಒಂದು ವಾರ ಆಯಿತು ಅವ್ರನ್ನ ಮೀಟ್ ಮಾಡಿ. ಒಂದು ಮೆಸೇಜ್ ಮಾಡಿದ್ರು ಅಶ್ಲೀಲವಾಗಿ ಅನ್ನುವಂತಹ ಒಂದು ಕ್ಷುಲ್ಲಕ ಕಾರಣಕ್ಕೆ ಈ ರೀತಿಯಾದಂತಹ ಒಂದು ಹತ್ಯೆ ಮಾಡೋದು ಎಷ್ಟು ಸರಿ ಸರ್ ನಿಮ್ಮ ಪ್ರಕಾರ? ಕಾನೂನಲ್ಲಿ ಒಬ್ಬರಿಗೆ ಹೊಡೆದಾಕಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಕರೆದು ಅವನಿಗೆ ಬುದ್ಧಿವಾದ ಹೇಳ್ಬೋದು ಅಷ್ಟೇ ಹೊರತು ಸಮಾಜದಲ್ಲಿ ಇದೆಲ್ಲ ಕೆಟ್ಟ ಚಾಳಿ ಇದು, ಈ ಥರ ಎಲ್ಲ ಮಾಡೋದು ತಪ್ಪದು. ಒಬ್ಬರು ಜೀವ ತೆಗೆಯೋದಕ್ಕೆ ಯಾರೂ ಅಧಿಕಾರ ಕೊಟ್ಟಿಲ್ಲ. ಜೀವ ತೆಗೆಯೋದು ಭಾರಿ ತಪ್ಪದು. ಬಟ್ ತಪ್ಪು ಮಾಡಿದರೆ ಈಗ ಕಾನೂನಡಿ ಕ್ಷಮೆ ಕೇಳೋಕ್ಕೇನು ಆಗಲ್ಲ, ಏನು ಶಿಕ್ಷೆ ಆಗುತ್ತೋ ಅದು ಅನುಭವಿಸ್ಲೇಬೇಕು. ಇದಿಷ್ಟು ಪಟ್ಟಣಗೆರೆ ಜಯಣ್ಣ ಅವರು ಕೊಟ್ಟಂತಹ ಮಾಹಿತಿಯಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆ ರೋಜಾ ಮನು ಪಾಟೀಲ್, ವಿಜಯವಾಣಿ ಡಿಜಿಟಲ್.